ವಿಜಯಪುರದಲ್ಲಿ ಇವತ್ತು 4ನೇ ದಿನಕ್ಕೆ ಪಂಚರತ್ನ ಯಾತ್ರೆ ಸಾಗ್ತಾ ಇರುವಂತದ್ದು ಅದೇ ತರ ನಾಗಟನ್ ಮೀಸಲು ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿರುವಂತದ್ದು ಪ್ರಮುಖವಾಗಿ ವಿಜಯಪುರ ನಗರದ ನಾಗಟನ್ ಮೀಸಲು ಕ್ಷೇತ್ರ ವ್ಯಾಪ್ತಿಯ ವಾರ್ಡ್ಗಳಲ್ಲಿ ಈಗಾಗಲೇ ಸಂಚಾರ ಆಗ್ತಾ ಇರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ನಮ್ಮ ಜೊತೆ ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಇದ್ದಾರೆ ಸರ್ ಇವತ್ತು ವಿಜಯಪುರ ನಾಗಟನ್ ಮೀಸಲು ಕ್ಷೇತ್ರಕ್ಕೆ ಪಂಚರತ್ನ ಯಾತ್ರೆ ಬಂದಿದೆ ಏನು ಹೇಳ್ತೀರಾ ಈಗಾಗಲೇ ಈ ವಿಜಯಪುರದಲ್ಲಿ ಕಳೆದ 3 ದಿನಗಳಿಂದ ರಥಯಾತ್ರೆ ಕಾರ್ಯಕ್ರಮಗಳನ್ನು ಮುಗಿದಿದೆ ಇವತ್ತು 4ನೇ ದಿನಕ್ಕೇನು ಪಾದಾರ್ಪಣೆ ಮಾಡಿದ್ದೇವೆ ಈ 4ನೇ ದಿನವೂ ಇವತ್ತು ನಾಗಟಾಣ ವಿಧಾನಸಭಾ ಕ್ಷೇತ್ರದಲ್ಲಿ ಜನತೆಯ ಸಂಪೂರ್ಣ ಆಶೀರ್ವಾದ ಒಂದು ಅಭೂತಪೂರ್ವಂತ ಬೆಂಬಲ ಮುಂದುವರೆದಿದೆ ಸರ್ ನಿನ್ನೆ ದೇವರಿಪುರಿ ಕ್ಷೇತ್ರದಲ್ಲಿ ಅದ್ಭುತವಾದಂತ ಸ್ವಾಗತ ಆರಂಭದಿಂದ ರಾತ್ರಿ 12 ಗಂಟೆವರೆಗೂ ಇತ್ತು ಯಾವ ಏನು ಅಂತ ಹೇಳ್ತೀರಾ ಇಲ್ಲ ಇದರಲ್ಲಿ ಜನತೆಯಲ್ಲಿ ಈ ಬಾರಿ ಬದಲಾವಣೆ ಬೇಕು ಅಂತಕಂತದ್ದು ಬಯಸಿದ್ದಾರೆ ಅನ್ನೋದು ಈಗಾಗಲೇ ಸಾಬೀತಾಗ್ತಾ ಇದೆ ಪ್ರತಿಯೊಂದು ಭಾಗದಲ್ಲೂ ಜನತೆಯಲ್ಲಿ ಇವತ್ತು ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಒಂದು ಹೊಸ ಸರ್ಕಾರ ತರಬೇಕು ಅಂತಕಂತದ್ದು ಜನತೆಯ ಒಂದು ಮಾತುಗಳು ಪ್ರತಿನಿತ್ಯ ಸ್ವಪ್ರೇರಣೆಯಿಂದ ಕೇಳ್ತಾ ಇದ್ದೇವೆ ಇವತ್ತು ಈ ಭಾಗದಲ್ಲೂ ಸಹ ಒಂದು ಬಾರಿ ಜನತೆಯನ್ನು ಬೆಂಬಲಿಸಿ ಈ ಭಾಗದ ಅಭಿವೃದ್ಧಿಗೆ ಇವತ್ತು ಚಾಲನೆ ಸಿಗಬೇಕು ಅಂತಕಂತ ಒಂದು ಮಾದಾಸೆಯನ್ನು ಈ ಭಾಗದ ಜನತೆ ಇಟ್ಟಿದ್ದಾರೆ ಪ್ರಮುಖವಾಗಿ ಬೆಳಗ್ಗೆ 8 ಗಂಟೆಯಿಂದ ಆರಂಭವಾದರೆ ರಾತ್ರಿ 1 ಗಂಟೆವರೆಗೂ ನಡೆಯುತ್ತೆ ಇದು ಯಾವುದೇ ರೀತಿಯಾದ ತಮಗೆ ದಣಿವು ಆ ತರ ಏನು ಯಾವ ರೀತಿ ನೀವು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಜನತೆಯ ಪ್ರೋತ್ಸಾಹ ಯುವಕರ ಉತ್ಸಾಹ ನನಗೇನು ಸಿಕ್ಕಿದೆ ಇದು ನನಗೆ ಅದು ಯಾವುದರ ಕಡೆ ಗಮನ ಇಲ್ಲ ನಾನು ಒಂದು ಬಾರಿ ಜನತೆ ಜೊತೆಯಲ್ಲಿ ಬೆರೆತರೆ ನನ್ನ ಒಂದು ಸಂಪೂರ್ಣ ಗಮನ ಎಲ್ಲ ಜನತೆಯ ಪರವಾಗಿರುತ್ತೆ ಸರ್ ಪ್ರಮುಖವಾಗಿ ನಾಗಟನ್ ಮೀಸಲು ಕ್ಷೇತ್ರ ನಿಮ್ಮದೇ ಶಾಸಕರು ಇರತಕ್ಕಂತವರು ಸರ್ ಇಲ್ಲಿ ಅಭಿವೃದ್ಧಿಗೆ ಸಚಿವ ಗೋವಿಂದ ಕಾರಜೋಳ ಅಡಗಲ ಆದ್ರು ಅನ್ನುವಂತದ್ದು ಕೂಡ ಶಾಸಕರು ಸಾಕಷ್ಟು ಬಾರಿ ಆರೋಪ ಮಾಡಿದ್ರು ಈ ಬಗ್ಗೆ ಇಲ್ಲಿ ಅಭಿವೃದ್ಧಿ ಬಗ್ಗೆ ಏನು ಇಲ್ಲಿ ಅವರು ನಮ್ಮ ಚವಾಣ ಅವರು ಹಲವಾರು ರೀತಿಯಲ್ಲಿ ಅಭಿವೃದ್ಧಿಗೆ ಚಾಲನೆ ಕೊಡಬೇಕು ಅಂದ್ರು ಇವತ್ತು ಸ್ವಲ್ಪ ಇಲ್ಲಿ ರಾಜಕಾರಣ ನಡೆದಿರೋ ಅದು ನಿಜ ಇಲ್ಲಿ ಅವರ ವಿರುದ್ಧವಾಗಿ ಗೋವಿಂದ ಕಾರಜೋಳ ಅವರ ಮಗ ಕಳ ಚುನಾವಣೆಯಿಂದ ಅಭ್ಯರ್ಥಿ ಇದ್ದರು ಅವರು ಚುನಾವಣೆ ಸೋತರು ಅಂತಕ್ಕಂತ ಒಂದೇ ಕಾರಣದಿಂದ ಈ ಒಂದು ಚವಾಣ ಅವರ ಕ್ಷೇತ್ರದಲ್ಲಿ ಅಡಚಣೆಗಳು ಆಗಿರೋದು ನಿಜ ಬಿಜೆಪಿ ಸರ್ಕಾರದಲ್ಲಿ ಅದರಿಂದ ಇವತ್ತು ಸ್ವಲ್ಪ ಸಮಸ್ಯೆಗಳಿದೆ ಆದರೆ ಚವಾಣ ಅವರು ಜನತೆ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿ ಇರೋದರಿಂದ ಜನಕ್ಕೂ ಅರ್ಥ ಇದೆ ಇಲ್ಲಿ ರಾಜಕೀಯದ ದ್ವೇಷದ ರಾಜಕಾರಣ ನಡೀತಾ ಇರತಕ್ಕಂಥ ಸಂಪೂರ್ಣ ಮಾಹಿತಿ ಏನಿದೆ ಅದರ ಹಿನ್ನೆಲೆಯಲ್ಲಿ ಚವಾಣ ಅವರು ಇವತ್ತೇನು ಮುಂದಿನ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಇದ್ದಾರೆ ಮುಂದಿನ ಚುನಾವಣೆಯ ನಂತರ ಜನತಾದ ಸರ್ಕಾರ ಅಧಿಕಾರಕ್ಕೆ ಬಂದರೆ ಈ ದ್ವೇಷದ ರಾಜಕಾರಣದ ಅಭಿವೃದ್ಧಿಗೆ ಕುಂಠಿತಾದಂಥದ್ದೇನಿದೆ ಅದೆಲ್ಲವನ್ನು ಸಮಯ ವ್ಯರ್ಥ ಮಾಡಿದೆ ಈ ಭಾಗದ ಜನರ ಸಮಸ್ಯೆಗಳಿಗೆ ಇವತ್ತು ಪರಿಹಾರ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಸರ್ ಇನ್ನೊಂದು ಬಿಜೆಪಿ ಅವರು ನಾಳೆ ನಾಗಟ ಮತಕ್ಷೇತ್ರದಿಂದಲೇ ಅವರು ಜನಸಂಕಲ್ಪ ಅಭಿಯಾನ ಅಂತ ಹೇಳಿ ಜೆಪಿ ನಡ್ಡಾ ಕೂಡ ಇಲ್ಲಿ ಚಾಲನೆ ನೀಡ್ತಾ ಇರೋದು ನಗ ಅಂದ್ರೆ ಈ ಕ್ಷೇತ್ರವನ್ನು ತಮ್ಮ ತೆಕ್ಕೆ ತಕ್ಕುವಂತ ತಂತ್ರಗಾರಿಕೆ ರೂಪಿಸ್ತಾ ಇದ್ದಾರೆ ಈಗ ನಡ್ಡಾ ಅವರು ದೆಹಲಿಯಿಂದ ಬಂದು ಏನ್ ಮಾಡ್ತಾರೆ ದೆಹಲಿಯಿಂದ ಬಂದು ಒಂದು ಸಭೆ ಮಾಡಿ ಹೋಗ್ಬೋದು ನಾವು ಮನೆಯ ಮಕ್ಕಳು ಕನ್ನಡಿಗರು ಈಗ ನಮಗೆ ನಮ್ಮ ಜನರ ಬಗ್ಗೆ ಇರತಕ್ಕಂತ ಕಾಳಜಿ ನಡ್ಡಾ ಅವ್ರಿಗಾಗಲಿ ಉತ್ತರ ಇಂಡಿಯಾದ ರಾಜಕಾರಣಿಗಳಿಗೆ ಚುನಾವಣೆ ಸಮೀಪ ಬಂದಾಗ ನಮ್ಮ ನಾಡು ಜ್ಞಾಪಕಕ್ಕೆ ಬರುತ್ತೆ ಚುನಾವಣೆ ನಂತರ ನಮ್ಮ ನಾಡಿನ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸ್ತಕ್ಕಂಥದ್ದು ಮರೆತೋಗ್ತಕ್ಕಂಥದ್ದೇನಿದೆ ಅದರಿಂದ ಇಲ್ಲಿ ಬಂದು ಅವರು ಏನು ಕೇಂದ್ರ ಸರ್ಕಾರದಿಂದ ಕೊಡುಗೆ ಕೊಟ್ಟಿದ್ದೇವೆ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗಿರಲಿ ಮಳೆಯ ಅನಾಹುತಗಳಾದಂಥ ಮನೆಗಳ ಒಂದು ಸಮಸ್ಯೆಗೆ ಏನು ಪರಿಹಾರ ಕೊಟ್ಟಿದ್ದೇವೆ ಅಂತ ಉತ್ತರ ಹೇಳ್ತಾರೆ ಅವ್ರ ಪಕ್ಷದ ಸಂಘಟನೆಗೆ ಈಗೇನು ನಾನು ಹೇಳಿದ್ನಲ್ಲ ನಿನ್ನೆ ಪ್ರಧಾನಮಂತ್ರಿಗಳು ಬಂದರೂ ಹೋದರು ಅದರಿಂದ ಅಮಿತ್ ಶಾ ಬಂದರೂ ಹೋದರು ಈಗ ನಾಳೆ ನಡ್ಡಾ ಬರ್ತಾರೆ ಖೋಖೋ ಆಟ ಇದೆಯಲ್ಲ ಹಳ್ಳಿಯ ಗ್ರಾಮೀಣ ಕ್ರೀಡೆ ಆ ರೀತಿಯ ಆಟ ಆಡ್ಲಿಕ್ಕೆ ಬರ್ತಾ ಇದ್ದಾರೆ ಸರ್ ಕಳೆದ ಚುನಾವಣೆಯಲ್ಲಿ ಜೆ ಡಿ ಎಸ್ಗೆ ಸ್ವಲ್ಪ ಕಡಿಮೆ ಸೀಟುಗಳು ಬಂದರೂ ಸಹ ಮುಖ್ಯಮಂತ್ರಿ ಏನು ಮಾಡಿದೀವಿ ಅಂತೇಳಿ ಸಿದ್ದರಾಮಯ್ಯ ಅವರು ನಿನ್ನೆ ಹೇಳ್ತಾ ಇದ್ರು ನಾವೇನು ಅವ್ರ ಮನೆ ಬಾಗಿಲಿಗೆ ಹೋಗಿರಲಿಲ್ಲ 134 ಸ್ಥಾನದಿಂದ 78ಕ್ಕೆ ಇಳಿದ್ರು ಜನ ಅವ್ರನ್ನ ತಿರಸ್ಕಾರ ಮಾಡಿದ್ರು ಅವರ ಆಡಳಿತದ ವೈಖರಿ ನೋಡಿ ಅವರ ಪಕ್ಷದ ಹೈಕಮಾಂಡ್ ಜೆ ಡಿ ಎಸ್ ಪಕ್ಷಕ್ಕೆ ಬೆಂಬಲ ಕೊಡಬೇಕು ಅಂತ ಕೊಟ್ಟರು ಆದರೆ ಸರ್ಕಾರ ಕೊಟ್ಟಂಥ ಸರ್ಕಾರ ತೆಗಿಬೇಕಾದ್ರೆ ಅವರೇ ಕಾರಣರಿದ್ದಾರೆ ಅವ್ರು ಏನೇ ಸಬೂಬು ಹೇಳ್ಬೋದು ಇವತ್ತು ಉತ್ತಮವಂತ ರೀತಿಯಲ್ಲಿ ನಡೀತಾ ಇದ್ದಂಥ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿ ಇವತ್ತು ರೈತರ ವಿಶ್ವಾಸ ಗಳಿಸ್ಲಿಕ್ಕೆ ಕೊಟ್ಟಂಥ ಸರ್ಕಾರವನ್ನು ತೆಗಿತಕ್ಕಂಥದ್ದು ಅವರೇನು ನಡೆಸಿದ್ದಾರೆ
ಅದಕ್ಕೆ ಉತ್ತರ ಈ ಬಾರಿ ಅದಕ್ಕಿನ್ನ ದೊಡ್ಡ ಬೆಲೆ ಕಾಂಗ್ರೆಸ್ ತೆರಬೇಕಾಗುತ್ತೆ ಸರ್ ಮೈತ್ರಿ ಸರ್ಕಾರ ಹೋಗಲು ಯಡಿಯೂರಪ್ಪನವರೇ ಹಣ ಕೊಟ್ಟರು ಅವರೇ ಇನ್ವೆಸ್ಟ್ಮೆಂಟ್ ಮಾಡಿ ಶಾಸಕರನ್ನ ಕರ್ಕೊಂಡು ಹೋದ್ರು ಅನ್ನುವಂಥದ್ದು ಆರೋಪ ಇನ್ನೊಂದು ಈಗ ಅವೆಲ್ಲ ನಡೆದೋಗಿದೆ ಈಗ ಹಳೆಯ ಸರಕು ಅವೆಲ್ಲ ನಾನು ಅದನ್ನ ಇಟ್ಕೊಂಡು ಜನಗಳ ಮುಂದೆ ಹೋಗಲ್ಲ ಈಗ ನಮಗೆ ಈ ನಾಡಿನ ಜನತೆಯ ಸಮಸ್ಯೆಗಳೇನಿದೆ ಸಮಸ್ಯೆಗೆ ಪಂಚರತ್ನ ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಒಂದು ಬಾರಿ 5 ವರ್ಷದ ಸರ್ಕಾರವನ್ನ ನಮಗೆ ನೀಡಿದಂತಕಂತ ಒಂದು ಮನವಿ ಸಲ್ಲಿಸುತ್ತಾ ಇದ್ದೇವೆ ಅದು ನಮ್ಮ ಪ್ರಮುಖವಾದ ಕಾರ್ಯಕ್ರಮ ಸರ್ ಇಲ್ಲಿ ನಾಗಟ ಮತಕ್ಷೇತ್ರ ರೇವಣ್ಣ ಸಿದ್ದೇಶ್ವರ ಏತ್ ನೀರಾವರಿ ಯೋಜನೆ ಆಗಬೇಕಂತ ಬಹುದಿನದ ಬೇಡಿಕೆ ಇದೆ ಈಗಾಗಲೇ ಇದರಲ್ಲೂ ಸಹ ಕೆಲವೊಂದಿಷ್ಟು ರಾಜಕಾರಣ ಆಗ್ತಾ ಇರುವಂತದ್ದು ಅಂದ್ರೆ ಗೋವಿಂದ ಕಾರಜೋಳ ಅನುದಾನ ನಾ ತಂದಿದ್ದೀನಿ ಅನ್ನುವಂತದ್ದು ಈ ಹಿಂದೆ ತಾವು ಅಧಿಕಾರದಲ್ಲಿ ಇದ್ದಾಗೂ ಸಹ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಿರುವಂತದ್ದು ಬಜೆಟ್ ನಲ್ಲಿ ನಾವು ಘೋಷಣೆ ಮಾಡಿದ್ದೇವೆ ಬಜೆಟ್ ನಲ್ಲಿ ಘೋಷಣೆ ಮಾಡಿ ಬಜೆಟ್ ನಲ್ಲಿ ಹಣವನ್ನು ಮೀಸಲಿಟ್ಟಿದ್ದೇವೆ ಬರಿ ಇಲ್ಲಿ ಏನಾಗಿದೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಜಾಹೀರಾತುಗಳು ಸೀಮಿತವಾಗಿದ್ದಾರೆ ಕಾರ್ಯಕ್ರಮಗಳನ್ನ ಮುಂದುವರಿಸುತ್ತಿಲ್ಲ ಅದೆಲ್ಲವನ್ನ ಮುಂದೆ ನಮ್ಮ ಸರ್ಕಾರ ಈ ಭಾಗದ ಜನರ ಆಶೀರ್ವಾದದೊಂದಿಗೆ ಬಂದ್ರೆ ಸಂಪೂರ್ಣವಾದ ಸಮಯ ವ್ಯರ್ಥ ಮಾಡದೆ ಆ ಎಲ್ಲಾ ಕೆಲಸಗಳನ್ನು ಸಂಪೂರ್ಣಗೊಳಿಸಿ ಪ್ರಯತ್ನ ಪಡ್ತೀವಿ ರಾಜ್ಯದ ಜನತೆ ಮತ್ತು ನಾಗಟಮಸ ಕ್ಷೇತ್ರಕ್ಕೆ ಏನು ಹೇಳಕ್ಕೆ ಬಯಸ್ತಾರೆ ಸರ್ ಯಾವ ರೀತಿ ಮತವನ್ನ ಹಾಕಬೇಕು ಅನ್ನುವಂತದ್ರ ನಾಗಟಣ ಒಂದೇ ಅಲ್ಲ ಇವತ್ತು ನಮ್ಮ ಕಾನೂನು ಸಚಿವರು ಏನು ಹೇಳಿದ್ದಾರೆ ಮಾಧುಸ್ವಾಮಿ ಅವರು ಒಳ್ಳೆ ಮಳೆ ಆಗಿದೆ ರೈತರು ಸಾಲ ಮನ್ನಾ ಅವಶ್ಯಕತೆ ಇಲ್ಲ ಬ್ಯಾಂಕ್ ನವರು ನೋಟಿಸ್ ಕೊಟ್ಟರೆ ತಪ್ಪಿಲ್ಲ ನೋಟಿಸ್ ಕೊಡದರಲ್ಲಿ ಅರ್ಥ ಇದೆ ಇವತ್ತು ಜನ ದುಡ್ಡು ಕಟ್ಟಬೇಕು ಅಂತ ಹೇಳಿದ್ದಾರೆ ರೈತರಿಗೆ ಇದು ಬಿಜೆಪಿ ಆಡಳಿತ ಬಿಜೆಪಿ ಮಂತ್ರಿಗಳ ದುರಂತ ಇದು ದುಂಡಾವರ್ತನೆ ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದನ್ನ ಇಲ್ಲ ಮನಗಾಣಬಹುದು ಇಡೀ ರಾಜ್ಯದ ಜನ ಇವತ್ತು ನಾಗಟಣ ಮತದಾರರಿಗೆ ಮನವಿ ಮಾಡತಕ್ಕಂತದ್ದು ಇವತ್ತು ನಮ್ಮ ಈ ಬಿಜಾಪುರ ಭಾಗದಲ್ಲಿ ನಮ್ಮ ಏನು ಒಂದು ಬಂಜಾರ ಸಮಾಜಕ್ಕೆ ಸೇರಿರತಕ್ಕಂತ ದೇವಾನಂದ ಚವಾಣ್ ಅವರು ಈ ಭಾಗದ ನಮ್ಮ ಪಕ್ಷದ ಮುಖಂಡರೇನಿದ್ದಾರೆ ಅವರನ್ನ ಸಂಪೂರ್ಣ ಬಹುಮತದಲ್ಲಿ ಆಯ್ಕೆ ಮಾಡಿ ಕಳಿಸ್ಕೊಡ್ತೀವಿ ಅವರನ್ನ ಮುಂದೆ ಮಂತ್ರಿ ಮಾಡಬೇಕು ಅನ್ನೋದು ಈ ಜನರ ಒಂದು ಭಾವನೆ ಇದೆ ಆ ಭಾವನೆಗೆ ಸ್ಪಂದಿಸತಕ್ಕಂತ ನಿರ್ಧಾರಗಳು ಮಾಡಿದ್ದೇವೆ ಇದಿಷ್ಟು ವಿಜಯಪುರ ನಗರದಲ್ಲಿ ನಾಲ್ಕನೇ ದಿನಕ್ಕೆ ಕಾಲಿಟ್ಟು ಇವತ್ತು ನಾಗಟ ಮತಕ್ಷೇತ್ರದಲ್ಲಿ ಏನು ಸಂಚಾರ ಮಾಡಿದೆ ಇದರ ಬಗ್ಗೆ ಹಾಲಿ ಶಾಸಕರ ಮತ್ತೆ ಆಯ್ಕೆ ಆಗುವಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಇಲ್ಲಿ ಮುಖಂಡರು ಮತ್ತು ಕಾರ್ಯಕರ್ತರು ಅವರ ಗೆಲುವಿಗೆ ಶ್ರಮಿಸುತ್ತಾರೆ ಅದೇ ತರನಾಗಿ ಇವತ್ತು ಇಡೀ ದಿನ ನಾಗಟ ಮತಕ್ಷೇತ್ರದಲ್ಲಿ ಸಂದರ್ಶಿಸಿ ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ಈ ಒಂದು ಪಂಚರಾತ್ರಿ ಮತ್ತು ಅವರ ಯೋಜನೆಗಳನ್ನು ಮುಂಚಿಡುವ ಮೂಲಕ ಜನರಿಗೆ ವಿಶ್ವಾಸವನ್ನು ಗಿಟ್ಟಿಸುವ ನಿಟ್ಟಿನಲ್ಲಿ ಇವತ್ತು ಪಂಚರಾತ್ರಿ ಸಾಗ್ತಾ ಇರುವಂಥದ್ದು ವಿಜಯಪುರದಿಂದ ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ರಾಜಪ್ಪ ಬಂದಿದ್ದೀನಿ ನ್ಯೂಸ್ ಫಸ್ಟ್ ನ್ಯೂಸ್ ಫಸ್ಟ್.